ಜಾತೀಯವಾದಿ ಜನತಾ ದಳ ಅಂತ ಕಟ್ಟಿಕೊಳ್ಳೋದು ಒಳ್ಳೆಯದು. ಅವರ ಜಾತೀಯ ದ್ವೇಷ ಮತ್ತು ಜಾತ್ಯತೀತತೆ ಒಟ್ಟಿಗೆ ಹೋಗಕ್ಕೆ ಸಾಧ್ಯ ಇಲ್ಲ, ಒಟ್ಟಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನೇ ತಿಪ್ಪುಡ್ಲಾಗ ಹಾಕಿದ್ರು ಎಲ್ಲ ಟೈಮಲ್ಲೂ ಲಾಟ್ರಿ ಹೊಡೆಯುತ್ತೆ ಅಂತ ಭಾವಿಸ್ಬಾರ್ದು. ಒಂದೊಂದು ಸರಿ ಹೊಡೆದಿದ್ಯಪ್ಪ ಲಾಟ್ರಿ. 2006 ಒಂದು ಲಾಟ್ರಿ ಹೊಡೀತು ಮುಖ್ಯಮಂತ್ರಿ ಆದರು. 2018 ಒಂದು ಲಾಟ್ರಿ ಹೊಡೀತು, ಒಂದು 11-13 ತಿಂಗಳು ಮುಖ್ಯಮಂತ್ರಿ ಆದರು. ಪ್ರತಿ ಚುನಾವಣೆಯಲ್ಲೂ ಲಾಟ್ರಿನೇ ಹೊಡಿಲಿ, ಲಾಟ್ರಿನೇ ಹೊಡಿಲಿ, ಲಾಟ್ರಿನೇ ಹೊಡಿಲಿ ಅಂದರೆ ಅದು ಪ್ರಜಾಪ್ರಭುತ್ವ ದುರ್ಬಲ ಆಗುತ್ತೆ. ಎಲ್ಲ ಟೈಮಲ್ಲೂ ಲಾಟ್ರಿ ಹೊಡಿಬಾರ್ದು. ಒಂದು ಪಕ್ಷಕ್ಕೆ ಕ್ಲಿಯರ್ ಮೆಜಾರಿಟಿ ಸಿಗಬೇಕು. ಮತ್ತು ಈ ಸರಿ ಭಾಳ ಸ್ಪಷ್ಟವಾಗಿ ಬೇರೆ ಬೇರೆ ಚುನಾವಣಾ ಪೂರ್ವದ ಸಮೀಕ್ಷೆಯಿಂದ ಮೊದಲುಗೊಂಡು ಕೋಡಿಮಠದ ಸ್ವಾಮೀಜಿಗಳ ಭವಿಷ್ಯದವರೆಗೂ ಅವ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಕ್ಲಿಯರ್ ಮೆಜಾರಿಟಿ ಬರುತ್ತೆ ಅಂತ. ಲಾಟ್ರಿ ಹೊಡೆಯುತ್ತೆ ಅಂತ ಅನ್ಕೊಳ್ಳೋದಿಲ್ಲ. ಲಾಟ್ರಿ ಎಲ್ಲ ಕಾಲಕ್ಕೂ ಹೊಡೆಯುತ್ತೆ ಅಂತ ಕುಮಾರಸ್ವಾಮಿ ಅವರು ಭಾವಿಸ್ಬಾರ್ದು. ಆ ಥರ ಚರ್ಚೆ ಏನಾದರೂ ನಡೆದಿದೆಯಾ ಸರ್, ಬ್ರಾಹ್ಮಣ ಸಿ ಎಂ ಆಗಬೇಕು ಅಂತ ತಮ್ಮ ಪಕ್ಷದಿಂದ? ನಮ್ಮಲ್ಲಿ ಒಂದು ಕಾರ್ಯಕರ್ತ ಅವನ ಕ್ಷಮತೆ ಮತ್ತು ಪರಿಶ್ರಮದ ಮೇಲೆ ಯಾವ ಎತ್ತರಕ್ಕೆ ಬೇಕಾದ್ರೂ ಇರ್ಬೋದು, ಜಾತಿ ಮೇಲಲ್ಲ. ಮತ್ತು ನಮ್ಮ ಪಕ್ಷದ ಮೇಲೆ ಈ ಥರ ಅಪಪ್ರಚಾರ ಇವತ್ತು ನೆನ್ನೆದಲ್ರಿ. ಈಗ ನಮ್ಮ ಪಕ್ಷ ಪ್ರಾರಂಭ ಆದ್ರಿಂದಲೂ ಅದನ್ನೇ ಹೇಳ್ತಾ ಬಂದಿದ್ದರು. ಇವತ್ತು ನರೇಂದ್ರ ಮೋದಿಯವರು 4 ಬಾರಿ ಮುಖ್ಯಮಂತ್ರಿಯಾಗಿ 2 ಬಾರಿ ಪ್ರಧಾನಮಂತ್ರಿಯಾಗಿದ್ದಾರೆ. ಜಾತಿ ಹೆಸರು ಹೇಳ್ಕೊಂಡ ರಾಜಕಾರಣ ಮಾಡಿದ್ದಾರೆ. ಎಲ್ಲರೂ ತನ್ನ ಜಾತಿ ಹೆಸರೇಳಿ ರಾಜಕಾರಣ ಮಾಡಿದ್ದಾರೆ. ಮತ್ತಷ್ಟಕ್ಕೂ ಅವ್ರು ಜಾತಿನ ಹುಡುಕೋದಾದರೆ ಮೈಕ್ರೋ ಮೈನಾರಿಟಿ ಹೇಳ್ಕೊಳ್ಳೋಕ್ಕೂ ಕೂಡ ದೊಡ್ಡ ಸಂಖ್ಯೆ ಅಲ್ಲದೆ ಇರುವಂಥ ಒಂದು ಮೈಕ್ರೋ ಮೈನಾರಿಟಿ. ಆದರೆ ಅವ್ರು ಜಾತಿ ರಾಜಕಾರಣ ಮಾಡಲಿಲ್ಲ. ಬಿ ಜೆ ಪಿಯ ಪ್ರತಿ ಕಾರ್ಯಕರ್ತನೂ ಅವನ ಸಿದ್ಧಾಂತದ ರಾಜಕಾರಣನೇ ಮಾಡಬೇಕು. ಸಿದ್ಧಾಂತ ಯಾವುದು? ದೇಶ ಮೊದಲು ಅನ್ನೋ ನಮ್ಮ ಸಿದ್ಧಾಂತ. ಕಟ್ಟಕಡೆಯ ಬಡವನಿಗೆ ನೆರವಾಗದ ಅಂತ್ಯೋದಯ ನಮ್ಮ ಸಿದ್ಧಾಂತ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಮ್ಮ ಸಿದ್ಧಾಂತ. ಇದು ನಮ್ಮ ಸಿದ್ಧಾಂತ. ಆ ಸಿದ್ಧಾಂತಕ್ಕೆ ಅನುಗುಣವಾಗಿಯೇ ಕೆಲಸ ಮಾಡಬೇಕು, ಜಾತಿಗೆ ಅನುಗುಣವಾಗಿ ಅಲ್ಲ. ಮತ್ತು ಸೋಕಾಲ್ಡ್ ಜಾತ್ಯಾತೀತರಿಗೆ ಯಾಕೆ ಜಾತಿ ಯಾಕೆ ನೆನಪಾಗಬೇಕು? ಅವರೆಲ್ಲ ಜಾತ್ಯಾತೀತರಲ್ಲ, ಜಾತ್ಯಾತೀತತೆಯ ಚಾಂಪಿಯನ್ಗಳಲ್ಲ. ಆ ಚಾಂಪಿಯನ್ಗಳಿಗೆ ಜಾತಿ ಯಾಕೆ ನೆನಪಾಗಬೇಕು?